ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದೇನೆ. ಕಾಂಗ್ರೆಸ್ ಈಗ ಕಾಂಗ್ರೆಸ್ ಸ್ನೇಹಿತರು ಏನೇನು ಹೇಳ್ತಾವ್ರೆ ಅವ್ರು ಏನಾದ್ರು ಹೇಳ್ಕೊಳ್ಳಿ. ಅಲ್ಲ, ಕಾಂಗ್ರೆಸ್ ಸ್ನೇಹಿತರು ಏನೇನು ಹೇಳ್ತಾವ್ರೆ ಹೇಳ್ಕೊಳ್ಳಿ ಸರ್, ನಮ್ಮ ಅಭ್ಯಂತರ ಏನಿಲ್ಲ. ಇವತ್ತು ಮನೇಲಿರೋ ಹೆಂಗಸರು ಮಕ್ಕಳಿಂದ ಹಿಡಿದು ಹೊರಗಡೆ ಇರೋ ಗಂಡಸರಿಂದ ಹಿಡಿದು ಪ್ರತಿಯೊಬ್ಬರು ದೇಶದ ಬಗ್ಗೆ ಮಾತಾಡ್ತಾವ್ರೆ, ದೇಶದ ಭದ್ರತೆ ಬಗ್ಗೆ ಮಾತಾಡ್ತಾವ್ರೆ. ಯಾವುದೇ ಕಾರಣಕ್ಕೂ ಜೂನ್ 4 ತಾರೀಕು ಎಷ್ಟು ಲೀಡಲ್ಲಿ ಬರ್ತಾರೆ ಇಲ್ಲಿ BJP ಕ್ಯಾಂಡಿಡೇಟು, ಶೋಭಾ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಇಲ್ಲಿ BJP ಕ್ಯಾಂಡಿಡೇಟು ಕಮ್ಮಿ ಅಂದ್ರೂ 1-1.5 ಲಕ್ಷ ಲೀಡಲ್ಲಿ ಬರ್ತಾರೆ ಸರ್. ಇದಂತೂ ಸತ ಸಿದ್ಧ. ಕಾಂಗ್ರೆಸ್ ಅವರು BJP ಅವರಿಗೆ ಸರ್ಕಾರ ಬಿಟ್ಕೊಡುವಾಗ 2012-13 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತಿನ ದಿನ 2022-23 1,40,000 ಕೋಟಿ ಸಾಲ ಮಾಡಿದ್ದಾರೆ. ಅದು ಯಾರ ತಲೆ ಮೇಲೆ ಬೀಳ್ತಾ ಇದೆ ಸರ್? ಇವಾಗ ನಮ್ಮ ಜನಗಳ ತಲೆ ಮೇಲೇನೆ ಅಭಿವೃದ್ಧಿ ಮಾಡಿದೀವಿ ಅಂತಾರೆ. ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಕಾಂಗ್ರೆಸ್ ಅವ್ರು ಮಾಡಿರೋ 60 ವರ್ಷದಲ್ಲಿ ಏನೇನಿದೆ ಗೌರ್ಮೆಂಟ್ ಇದೆಯಲ್ಲ ಸರ್, ಅದೆಲ್ಲ ಮಾರ್ಕೊಂಬಂದಿದ್ದಾರೆ. ಇನ್ನೇನು ಉಳಿಸಿದಲ್ಲ ಸರ್? ಮಂಗಳೂರಲ್ಲಿ ಪೋರ್ಟ್ ಮಾರಿದ್ದಾರೆ ಗೌರ್ಮೆಂಟ್, ಏನೇನಿತ್ತು ಇನ್ಸ್ಟಿಟ್ಯೂಷನ್ಗಳು ಅದನ್ನ ಮಾರ್ಕೊಂಬರ್ತಾ ಇದ್ದಾರೆ ಆಲ್ರೆಡಿ. ಇವಾಗ ನಮ್ಗೇನು ಉಳಿಸ್ತಾ ಇದ್ದಾರೆ ಇವ್ರು? ಏನು ಹೊಸ ಗೌರ್ಮೆಂಟಿಂದ ಏನು ಯೋಜನೆ ಮಾಡಿದ್ದಾರೆ? ಅವಾಗ 60 ವರ್ಷ ಏನು ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮಾಡಿದ್ರಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ, ಆ ಥರ ಇವ್ರದ್ದು ಯಾವ್ದು ಕಟ್ಟಿದ್ದಾರೆ? ಮೋದಿ ಮಾಡಿದ್ರು. ನಾವು ಮೋದಿ ಇಲ್ಲಿ ಮುಂಚೆ ಇದ್ದಾಗ 51,000 ಒಬ್ಬರು ತಲೆ ಮೇಲೆ ಇತ್ತು ಮುಂಚೆ ಕಾಂಗ್ರೆಸ್ ಇದ್ದಾಗ. ಈಗ ಮೋದಿ ಬಂದ್ಮೇಲೆ 1 ಲಕ್ಷ ಆಗದೆ ಒಂದು ಜನಕ್ಕೆ ತಲೆಗೆ. ಏನ್ ಮಾಡಿದ್ರು ದುಡ್ಡು? ಏನ್ ಇಂಪ್ರೂವ್ ಮಾಡವ್ರೆ? ಯಾರು ಎಲ್ಲ ಫ್ರೀ ಆಗಿ ಕೊಡ್ತಾ ಇಲ್ವಾ? ಇವಾಗ ಎಲ್ಲ ಫ್ರೀ ಸರ್. ಯಾರು ಏನೇ ಹೇಳ್ಕೊಳ್ಳಿ ಸರ್, ಫಸ್ಟ್ ನಮ್ಗೆ ದೇಶ ಮುಖ್ಯ ಸರ್. ಇವ್ರು ಕೂಡ ಫ್ರೀ ಅಲ್ಲ, ಮುಖ್ಯ ಫಸ್ಟ್ ದೇಶ ಮುಖ್ಯ. ನಮ್ಗೆ ದೇಶ ಮುಖ್ಯ, ದೇಶ ಮುಂದುವರೆದ್ರೆ ನಮ್ಗೆ ನಮ್ ಮಕ್ಳು ಮರಿ. ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಲ್ಲೆಲ್ಲ ಮೇಲ್ಗಡೆ ಅಂತ ನೋಡಿದ್ರೆ ಖರ್ಗೆ ಅಂತ ಹೆಸರು ಬರುತ್ತೆ. ಅದ್ ಯಾರು ಕಟ್ಟಿದ್ ಸರ್? ಒಂದು ಇರಿ, ಅದನ್ನ ಬಿಟ್ಬಿಡಿ, ಅದನ್ನು ಬೇಡ. ಓಕೆ ಸರಿನಾ? ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಸಿಸ್ತೀನಿ. ನಾನು ನರೇಂದ್ರ ಮೋದಿ ಸ್ಟೇಡಿಯಂ ಕೇಳಿ, ಕಾಂಗ್ರೆಸ್ಗೆ ನಾನು ಎಲ್ಲರಿಗೂ ಓಟ್ ಹಾಕಿಸ್ತೀನಿ. ನರೇಂದ್ರ ಮೋದಿ ಸ್ಟೇಡಿಯಂ ಇದೆಯಾ? PM ಯಾರು ಅಂತ ಅನೌನ್ಸ್ ಮಾಡಿ. ಅಲ್ಲ, ನರೇಂದ್ರ ಮೋದಿ ಸ್ಟೇಡಿಯಂ ಇದೆಯಾ? BJP ಇಲ್ಲಿ ಮೋದಿ PM ಅಂತ ನಾನು ಎಲೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಮೋದಿ ಮಾಡ್ತೀವಿ. ನಿಮ್ ಕಾಂಗ್ರೆಸ್ ಅಲ್ಲಿ PM ಯಾರು ಅಂತ ಹೇಳಿ, ನಾವ್ ಎದುರುಗಡೆ ನಿನ್ಬಿಟ್ಟು ಓಟ್ ಹಾಕಿಸ್ತೀವಿ ಸರ್. ಕಾಂಗ್ರೆಸ್ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಳಿದ ಸರ್, ಯಾರು ಅನುಕೂಲಕರವಾಗಿದ್ದಾರೋ ಅದನ್ನ, ಆ ಯೋಜನೆಗಳು ಏನಿದೆ ಗೌರ್ಮೆಂಟ್ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, ಅದನ್ನ ಬಡವ್ರು ಬಿಟ್ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಜನಗಳು ಏನ್ ಮಾಡ್ತಾ ಇದ್ದಾರೆ? ಇನ್ನೂ ಬೇಕು, ಇನ್ನೂ ಬೇಕು. ಬರೋದನ್ನ ಯಾರು ಬಿಟ್ಕೊಡ್ತಾ ಇಲ್ಲ. ಎಷ್ಟೇ ಅನುಕೂಲಕರ ಆಗಿದ್ರು ಬರೋದನ್ನ ಬಿಟ್ಕೊಡ್ತಾ ಇಲ್ಲ. ಏನು ಬಡವ್ರು ಇದ್ದಾರೆ ಅಂತ. ಇದರಿಂದ ಏನಾಗ್ತಾ ಇದ್ರೆ, ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಯೂಸ್ ಮಾಡ್ಕೋತಾ ಇದಾರೆ ಕೆಲವರು. ಯಾರೇ ಆಗ್ಲಿ, ಪಕ್ಷಾತೀತವಾಗಿ ಎಲ್ಲರಿಗೂ ಒಳ್ಳೇದಾಗಿದೆ ಸರ್ ಕಾಂಗ್ರೆಸ್ ಮಾಡಿರೋ ಯೋಜನೆಗಳಿಂದ. BJP ಅವರು ಯೂಸ್ ಮಾಡ್ಕೊಂತ ಇರ್ತಾರೆ ಸರ್. ಇವಾಗ BJP ಅವರು ಗ್ಯಾರಂಟಿ, 5 ಗ್ಯಾರಂಟಿ ಇದೆಯಲ್ಲ, ಯಾವ್ದು ಯೂಸ್ ಮಾಡ್ಕೊಂತ ಇಲ್ವಾ? ಹಿಂದೂ ದೇವಸ್ಥಾನ, ಹಿಂದೂ ದೇವಸ್ಥಾನ ದುಡ್ಡುಗಳೈತಲ್ಲ ತಗೊಂಡಾಗ ಫ್ರೀ 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 ಅಂತಾರೆ. ಹಿಂದೂಗಳಲ್ಲಿ ಹೋಗ್ಬೇಕು ಸರ್ ನಾವು? ಒಂದ್ ನಾಚ್ಯಮ್ಮನ ಮರಿಯೋದಿಲ್ವಾ? ಮುಸ್ಲಿಂ ಹೋಗ್ತೀನಿ ಅಂತಾನೆ. ಕರ್ನಾಟಕದಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ನಮ್ಗೇನು ಅಭ್ಯಂತರ ಇಲ್ಲ. ಇವರು ಕಾಂಗ್ರೆಸ್ನವರು ಅವ್ರ ಪರವಾಗಿ ಅವ್ರು ಹೇಳ್ತಾರೆ, ನಾವು BJP ಅಂತ ಅವ್ರು ತಿಳ್ಕೊಂಡು ನಮ್ಮ ಪರವಾಗಿ ನಾವು ಹೇಳ್ತೀವಿ ಅಂತಾರೆ. ನಮಗೆ ಮುಖ್ಯ ಅದಲ್ಲ ಸರ್. ಏನು ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಇರಬೇಕು ಅಂದರೆ, ಆ ಮುಸ್ಲಿಮ್ಸ್ಗೆ ಇದು ಮಾಡೋದು, ಹಿಂದೂಗಳಿಗೆ ಇದು ಮಾಡೋದು ಬೇಡಿ. ಯಾರು ಒಬ್ಬನಿಗೆ ಏನಿದೆಯೋ, ಈಗ ಖರ್ಗೆಯವ್ರಿಗೆ ಏನೇನೋ ಸ್ಪೆಷಾಲಿಟಿ ಇದೆ, ಅವರು ಈ ಲೆವೆಲಲ್ಲಿದ್ದಾರೆ. ಮುಸ್ಲಿಮ್ಸ್ಗೆ ಬೇರೆ ಥರ ಇದೆ, ಹಿಂದೂಗಳಿಗೆ ಬೇರೆ ಥರ. ಅದೆಲ್ಲ ತೆಗೆದಾಕಿ ಎಲ್ಲ ಇಂಡಿಯಾದಲ್ಲಿ ಹುಟ್ಟಿದವನಿಗೆ ಫಸ್ಟ್ ಏನಾಗಬೇಕು ಅಂದರೆ, ಅಲ್ಲಿ ಸ್ಕೂಲಿಗೆ ಸೇರ್ಸೋಕೆ ಹೋದಾಗ ಆ ಜಾತಿ ಈ ಜಾತಿ ಅಂತ ತೋರಿಸ್ಬಾರ್ದು, ಗಂಡು ಹೆಣ್ಣು ಎರಡೇ ತೋರಿಸ್ಬೇಕು. ಬಂಧುಗಳೇ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರಮುಖ ವಿಧಾನಸಭಾ ಕ್ಷೇತ್ರ ಅಂದರೆ ಅದು ಯಶವಂತಪುರ. ಯಶವಂತಪುರ ಸರ್ಕಲ್ನ ಅಂಗಡಿಯೊಂದರ ಬಳಿ ಇದ್ದೇನೆ. ಹಿರಿಯರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಶೋಭಾ ಕರಂದ್ಲಾಜೆ, ಸದಾನಂದ ಗೌಡರು ಇದ್ರು, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಿಂದ ರಾಜೀವ್ ಗೌಡರು ಕಾಂಗ್ರೆಸ್ನಿಂದ. ನಿಮ್ಮ ಒಲವು ಯಾರ ಕಡೆ, ಏನು ಹೇಳ್ತೀರಿ? ಇವಾಗ ಇಲ್ಲಿ ಒಲವಿನ ಪ್ರಶ್ನೆನೇ ಬರಲ್ಲ. ಈ ಇಬ್ರು ನಮ್ಮ ಏರಿಯಾಗೆ ಸೇರಿದವರೇ ಅಲ್ಲ. ಇಟ್ ಮೀನ್ಸ್ ಏನಂದ್ರೆ, ನಾನು ಯಶವಂತಪುರ ಅಂತ ಅಂದಲ್ಲ, ಬೇರೆ ಮಲ್ಲೇಶ್ವರ ಆಗಲಿ ಇಲ್ಲ ಪೀಣಿ ಆಗಲಿ, ಇದ ಐದು ಜಾಗ ಸೇರಿದವ್ರು ಅಲ್ವೇ ಅಲ್ಲ. IMI ಇರೋದು ಯಾಕಂದ್ರೆ ಉಡುಪಿ ದಕ್ಷಿಣ ಕನ್ನಡ. IMI ಲಾಸ್ಟ್ ಟೈಮ್ ಅಲ್ಲ, ಬಿಫೋರ್ ಲಾಸ್ಟ್ ಟೈಮ್ ಇಲ್ಲಿ ಗೆದ್ರು, ಈ ಕಡೆ ಬರಲೇ ಇಲ್ಲ. ಬಂದು ಯಾವ ಥರ ಏನು ವಿಚಾರಿಸೋದು ಇಲ್ಲ, ಏನೂ ಇಲ್ಲ. ಮತ್ತೆ ಇಲ್ಲೇ ಬಂದು ಇದ್ದಾರಲ್ಲ ಅಂತ, ಯಾಕೆ ಅಲ್ಲ ಅವನ್ನ ಗೋ ಬ್ಯಾಕ್ ಅಂತ ಕಳಿಸಿದ್ರು ಎಲ್ಲಿ? ಉಡುಪಿ ಚಿಕ್ಕಮಗಳೂರಲ್ಲಿ. ಇಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ, ಇಲ್ಲಿ ಎಷ್ಟು ಜನ ಇದ್ರು, ನಿಲ್ಲಿಸ್ಬೋದಾಗಿತ್ತಲ್ವಾ? ಯಾಕೆ IMI ಸ್ಪೆಸಿಫಿಕ್ ಆಗಿ ನಿಲ್ಲಿಸಿದ್ರು? ಹ್ಮ್, ನಿಮಗೆ ಲೋಕಲ್ನವ್ರೊಬ್ರು ಬೇಕಿತ್ತು, ಬೇರೆ ಕಡೆಯವ್ರು ಇಲ್ಲಿ ಯಾಕೆ ಅಂತ. ಅಟ್ಲೀಸ್ಟ್ ಒಂದು 50 ಕಿಲೋಮೀಟರ್ ಒಳಗಡೆ ಇರೋರು, ಆ ಥರ ಯಾರೂ ಇಲ್ಲವಲ್ಲ.
ಅಮ್ಮ ಇಷ್ಟು ವರ್ಷ ಲಾಸ್ಟ್ ಟೈಮ್ ಏನೋ ಇದಾಗಿದಲ್ವಾ, ಈ ಕಡೆ ಏನೋ ಬಂದಿದ್ರ ಕೇಳಿ ಅವ್ರನ್ನ, ಯಾರೂ ಬರೋದಿಲ್ಲ, ಯಾರೂ ಬರೋದಿಲ್ಲ. ಅದರಿಂದ ನಮ್ಗೆ ಇವಾಗ ಬಿ ಜೆ ಪಿ ಒಳ್ಳೆ ಇದು, ಇವಾಗ ಮೋದಿ ನೋ ಡೌಟ್ ಒಳ್ಳೆ ವ್ಯಕ್ತಿ, ಒಳ್ಳೆ ಇದಿದ್ದ ಅಭಿಪ್ರಾಯ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಅವರೆಲ್ಲ ಬ್ರಹ್ಮಚಾರಿಗಳು ಸರ್. ಇವಾಗ ನೋಡಿ, ಮೋದಿ ಆಗಲಿ ಯೋಗಿ ಆಗಲಿ, ಅವ್ರಿಗೆ ಮಕ್ಕಳಿಲ್ಲ, ಮರಿ ಇಲ್ಲ, ಅವ್ರಿಗೆ ಏನು ಒಂದು ಆಸ್ತಿನೋ ಪಾಸ್ತಿನೋ ದುಡ್ಡು ಮೇಲೆ ಮೋಹ ಇಲ್ಲ. ಇಲ್ಲಿರೋ ಮಿಕ್ಕಿ ಜನಗಳಿಗೆಲ್ಲ ವಿಪರೀತ ಮೋಹ. ಇವಾಗ ತಗೊಳ್ಳಿ, ಒಂದು ಎಂಟರ್ ಫ್ಯಾಮ್ಲಿನೇ, ತಾತ ಆಯಿತು, ಮಗ ಆಯಿತು, ಮೊಮ್ಮಗ ಆಯಿತು, ಇವಾಗ ಅಳಿಯ, ಇದೆಲ್ಲ ಒಂದು ಅವರು ಏನಾರ ಈ ವಂಶವಂಶನೇ ಬಂದು ಇದು ಮಾಡ. ಆಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ ಸರ್. ಒಂದು ಎಲೆಕ್ಷನ್ ನಿಲ್ಲಬೇಕಾದ್ರೆ, ನಿಮ್ಗೆ ಗೊತ್ತೋ ಗೊತ್ತಿಲ್ವೋ, ಕಮ್ಯುನಿಸ್ಟ್ನಲ್ಲಿ ಒಬ್ರು ಇದ್ರು, ಎಮ್ ಎಸ್ ಕೃಷ್ಣನ್ ಅಂದ್ಬಿಟ್ಟು, ಅವರು ಯೂನಿಯನ್ ಎಂಪ್ಲಾಯೀಸ್ಗೆಲ್ಲ ಎಂಟೈರ್ ಬೆಂಗಳೂರು ಅನ್ ಮೀನ್ಸ್ ಎಲ್ಲ ಫ್ಯಾಕ್ಟ್ರಿಗೂ ಅವರು ಇದೋ ಐ ಮೀನ್ ಸೆಕ್ರೆಟರಿನೋ ಮೆಂಬರ್ ಆಗಿರೋ ಅವ್ರು ಹೆಂಗೆ ಯಾವ ಥರ ಗೊತ್ತಾ, ಅವ್ರು ಎಲೆಕ್ಷನ್ ನಿಂತ್ಕೊಂಡಾದ್ರು ಜನಗಳು ದುಡ್ಡು ಹಾಕ್ತಾಯಿದ್ರು 5 ರೂಪಾಯಿ 10 ರೂಪಾಯಿ. ಹೇಳ್ತೀನಿ, ಅವ್ರಿಗೆಲ್ಲ ದುಡ್ಡು ಕೊಟ್ಟು ಎಂಪ್ಲಾಯೀಸ್ ಎಲ್ಲ ಬೇಕಾದ್ರೆ ಇಷ್ಟು ತಗದ್ ನೋಡಿ ಅವ್ರಿಗೆ. ಆಮೇಲೆ ಪಿ ರಾಮದೇವ್ ಅಂತ ಇದ್ರು ಮಲ್ಲೇಶ್ವರದಲ್ಲಿ, ನೀವು ಕೇಳಿರ್ಬೋದು. ಅವ್ರಿಗೆಲ್ಲ ವ್ಯಕ್ತಿಗಳು ಜನಗಳು ದುಡ್ಡು ಹಾಕಿ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸ್ತಾ ಇದ್ರು. ಇವಾಗ ಆ ಥರ ಇಲ್ಲ, ಅವ್ರ ದುಡ್ಡು ಅವ್ರ ಇದು ಎಲ್ಲ. ಇನ್ನೊಂದು ಜನ ಆಗಿನ ಕಾಲದಲ್ಲಿ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ, ಇವಾಗ ಯಶವಂತಪುರದ ಏರಿಯಾ ಅಂತ ಇಟ್ಕೊಳ್ಳಿ, ಎಂ ಪಿ ಇಲ್ಲ ಎಮ್ ಎಲ್ ಎ, ಅವರು ಇಲ್ಲಿ ಮಾತ್ರ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊತಾ ಇದ್ರು, ಆಸ್ತಿನೋ ಪಾಸ್ತಿನೋ ಡೆವಲಪ್ ಆಗ್ತಾರೆ. ಇವಾಗ ಆ ಥರ ಅಲ್ಲ, ಅವ್ರು ಎಲ್ಲಿ ಹೋಗ್ತಾರೋ, ಸಪೋಸ್ ಇಲ್ಲಿಂದ ಚೆನ್ನೈ ಹೋಗಂತ ಇಟ್ಕೊಳ್ಳಿ, ಅಲ್ಲೊಂದು 100 ಎಕರೆ ತೆಗ್ದಾಕ್ತಾರೆ. ಈ ಕಡೆ ಹೈದರಾಬಾದ್ ಹೋದ್ರೆ ಅಂತ ಇಟ್ಕೊಳ್ಳಿ, ಅಲ್ಲೊಂದು 100 ಎಕರೆ ತೆಗ್ದಾಕ್ತಾರೆ. ಈ ಥರ ಅವರವರ ಸ್ವಾರ್ಥಕ್ಕೆಲ್ಲ ಮಾಡ್ಕೊತಾ ಇದ್ದಾರೆ. ಈಗ ನೀವು ಹೇಳ್ತಾ ಇದ್ರಿ ಬಿ ಜೆ ಪಿ ಒಳ್ಳೆ ಪಾರ್ಟಿ, ಆದರೆ ಶೋಭಾ ಕರಂದ್ಲಾಜೆ ಬೇಡಿತ್ತು ಅಂತಿದ್ದೀರಿ, ಈಗ ಏನು ಮಾಡೋಣ ಅಂತಿದ್ರಿ, ಏನು ನಿರ್ಧಾರ ತಗೊಳ್ಳೋಣ ಅಂತಿದ್ದೀರಿ? ಅವ್ರಿಗಿಂತ ಬೇರೆ ಯಂಗ್ಸ್ಟರ್ಸ್ ಎಷ್ಟಿದ್ದಾರೆ, ಅವ್ರಿಗೆ ಅವ್ರಿಗೆಲ್ಲ ಚಾನ್ಸಸ್ ಕೊಡ್ಬೋದಾಗಿತ್ತಲ್ವಾ? ನಾನು ಅಯ್ಯಮ್ಮನ ತಪ್ಪಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ಇಷ್ಟು ಜನ ಇರಬೇಕಾ. ಇವರು ಏನು ಮಾಡ್ತಾರೆ ಅಂದರೆ, ಬೇರೆ ಏರಿಯಾದ ಪಾರ್ಟಿನ ತಂದು ಮನುಷ್ಯನ ತಂದು ಇಲ್ಲಿ ನಿಲ್ಲಿಸ್ತಾರೆ. ಏನಾದ್ರೆ ಆ ಬಿ ಜೆ ಪಿ ಅಂದರೆ ಎಲ್ಲ ಓಟ್ ಹಾಕ್ಬಿಡ್ತಾರೆ, ಕಾಂಗ್ರೆಸ್ ಅಂದರೆ ಓಟ್ ಹಾಕ್ಬಿಡ್ತಾರೆ ಅಂತ. ಅಂಥ ಒಳ್ಳೆ ವ್ಯಕ್ತಿ ಸರ್ ಡಾಕ್ಟ್ರು, ಅವ್ರು ಎಷ್ಟು ಹಿರಿಯ ಮಂಜುನಾಥ್ ಅವರು, ಅವ್ರನ್ನ ಪಾಪ ಈ ಇದರಲ್ಲಿ ಹಾಕ್ಕೊಂಡು ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ ಅಲ್ವಾ. ಅವರು ಎಷ್ಟು ಬಡವರಿಗೆ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಅವರು ಫಸ್ಟು ವಕೋಡದಲ್ಲಿದ್ದರು, ವಕೋಡ ಹಾಸ್ಪಿಟಲ್ ಕಣಿಗೆ ನೋಡಲ್ಲ ನೋಡಿದ್ದೀನಿ, ಅವಾಗಿಂದ ಅವ್ರಿಗೆ ಆ ಒಂದು ಏನೋ ಹೆಲ್ಪಿಂಗ್ ಟೆಂಡೆನ್ಸ್ ಇದೆ. ಆಯಪ್ಪನ ತಂದು ಆ ಬಿ ಜೆ ಪಿ ಜೆ ಡಿ ಎಸ್ಸಲ್ಲಿ ತಂದು ಹಾಕ್ಕೊಂಡು ಅಲ್ಲಿಂದ ಬಿ ಜೆ ಪಿಗೆ ಸೀಟ್ ಕೊಟ್ಟು, ಇದೆಲ್ಲ ದ್ವೇಷ ಅಲ್ವಾ. ಯಾರೋ ಒಬ್ಬನು ಸೋಲಿಸ್ಬೇಕು, ಯಾರೋ ಒಂದು ಮನದಾನ ಸೋಲಿಸ್ಬೇಕು ಅಂತ ಮಾಡಿದ್ರೆ ಇದು ಎಲ್ಲಿದೆ ರಾಜಕೀಯ? ಇದು ಈ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಿದ್ರಲ್ಲ, ಅದೇನು ವರ್ಕೌಟ್ ಆಗಲ್ಲ ಅಂತೀರಾ? ಯಾರು ಸಿದ್ದಮ್ಮಪ್ಪ ಕೊಟ್ಟಿರೋ ಏನು ಸರ್ ಗ್ಯಾರಂಟಿ? ಅದೇ ಮಕ್ಕಳು ಕೊಡಿ ಸರ್, ಓದೋ ಮಕ್ಕಳು ಕೊಡಿ, ಆಮೇಲೆ ಅವ್ರಿಗೆ ಏನು ಫೆಸಿಲಿಟಿ ಮಾಡಿಕೊಡಿ, ಹಾಸ್ಟೆಲ್ ಕೊಡಿ, ಫುಡ್ ಕೊಡಿ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡಿ. ಅದನ್ನು ಬಿಟ್ಬಿಟ್ಟು ಬಸ್ಸಲ್ಲೇ ಫ್ರೀ, ಅದು ಫ್ರೀ, ಇದು ಫ್ರೀ ಅಂದ್ಬಿಟ್ಟು ನೋಡಿ, ಇವಾಗ ಏನಿಲ್ಲ, ಎಲೆಕ್ಟ್ರಿಸಿಟಿ ಇದು ಮಾಡಿದ್ರು ಫ್ರೀ ಅಂದರು. ಅಂಗಡಿಯವ್ರಿಗೆಲ್ಲ ಏನು ಮಾಡಿದ್ರು, ಇದೀ ಸ್ಲ್ಯಾಬ್ನ ಮೊದಲು 100 ಯೂನಿಟ್ಗೆ 2 ರೂಪಾಯಿ ಇತ್ತು, ಆಮೇಲೆ 100 ಆದಮೇಲೆ 150ವರೆಗೂ 4 ರೂಪಾಯಿ ಇತ್ತು, ಕಡೆಗೆ ಒಂದು 7 ರೂಪಾಯಿ ಇತ್ತು. ಇವಾಗ ಏನು ಮಾಡ್ಬಿಟ್ಟು ಆ ಸ್ಲ್ಯಾಬೇ ಇಲ್ಲ, 150 ಯೂನಿಟ್ಗೆ 7 ರೂಪಾಯಿ, ಎಲ್ಲಿ ಅವರು ಫ್ರೀ ಕೊಟ್ಟಂಗೆ ಆಯಿತು? ಯಂಗ್ಸರ್ ಕೂಡ ಮೊದಲು ಓದೋ ಮಕ್ಕಳಿಗೆ ಕೊಟ್ಟು ಎಜುಕೇಶನ್ ಇಂಪ್ರೂವ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸರ್? ಒಂದು ಕಡೆ ಯಶವಂತಪುರ ಸಮೀಪ ಒಂದು ಟೈಲರ್ ಶಾಪಲ್ಲಿ ಇದ್ದೀನಿ, ಅವ್ರನ್ನ ಮಾತಾಡ್ಸೋಣ, ಹಿರಿಯರೊಬ್ಬರಿದ್ದಾರೆ ಸರ್. ಏನು ಹೇಳ್ತೀರಿ, ಒಂದು ಕಡೆಯಿಂದ ಶೋಭಾ ಕರಂದ್ಲಾಜೆ, ಮತ್ತೊಂದು ಕಡೆಯಿಂದ ರಾಜೀವ್ ಗೌಡ್ರು, ಈ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ, ಹಾಗೆ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಗೊತ್ತಾ? ಹೇಗೆ ರಾಜೀವ್ ಗೌಡ ಅನ್ನೋರು ಅವರು ಯಾರು ಹೇಗೆ ಅನ್ನೋದು ನಮಗೂ ವಿಷಯ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಶೋಭಾ ಕರಂದ್ಲಾಜೆ ಅನ್ನೋರು ಹೋದ ಸಲನೂ ಅವರು ಪಾರ್ಲಿಮೆಂಟಲ್ಲಿ ಇದ್ದರು, ಅವರು ಒಂದು ಸ್ವಲ್ಪ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ, ಇನ್ನೂ ಮುಂದಕ್ಕೆ ಅವರು ಬಂದರೂ ಕೂಡ ಮಾಡ್ಬೋದು ಅಂತ ಒಂದು ನಂಬಿಕೆ ಇದೆ. ನೋಡಬೇಕು, ಅದು ಅವ್ರಿಗೆ ಸ್ವಲ್ಪ ಎಲೆಕ್ಟ್ ಮಾಡಿ ಅವ್ರಿಗೆ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅವ್ರಿಗೆ ಜಯಿಸಿ ಕಳಿಸ್ಕೊಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಓಕೆ, ಕಳೆದ ಬಾರಿ ಸದಾನಂದ ಗೌಡರು ಇದ್ದರು, ಈ ಬಾರಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅದು ಸೆಂಟ್ರಲ್ಲಿ ಅವರು ವಿಷಯದ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ. ಯಾಕಂತೇಳಿದ್ರೆ ಸೆಂಟ್ರಲ್ನಲ್ಲಿ ಯಾವುದೇ ಒಂದು ತೀರ್ಮಾನ ತಗೋಬೇಕಂದ್ರೂ ಕೂಡ ಅವರು ಒಗ್ಗಟ್ಟಿನಲ್ಲಿ ಜೆ ಪಿ ನಡ್ಡಾ ಇವರು ಇರ್ತಾರೆ, ಅಮಿತ್ ಶಾ ಇದ್ದಾರೆ, ಅವರೆಲ್ಲ ಒಂದು ತೀರ್ಮಾನ ಮಾಡಿಕೊಂಡು ಯಾವ ರೀತಿ ಇದು ಮಾಡ್ಕೊಂಡು ಅವ್ರಿಗೆ ಸೇರಿದ ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಅನ್ವಯಿಸಿದ್ರೆ ಆಗುತ್ತೆ, ಕೆಲಸಗಳಾಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದು
ಯೋಚನೆ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಇವಾಗ ಈ ಸಲಕ್ಕೆ ಶೋಭಾ ಕರ್ನಾಟಕ ಅವರಿಗೆ ಬಿಟ್ಟಿದ್ದಾರೆ, ಕಳಿಸಿದ್ದಾರೆ. ನೋಡೋಣ, ನಾವು ಪ್ರಯತ್ನ ಮಾಡಿ ನಾವು ಅವ್ರಿಗೆ ಗೆಲ್ಲಿಸಿ ಕಳಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಕಾಂಗ್ರೆಸ್ನವರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ? ಕಾಂಗ್ರೆಸ್ನವ್ರು ಗ್ಯಾರಂಟಿ ಅಂತ ಹೇಳಿದ್ರೆ, ಇವಾಗ 100%ಗೆ ಸುಮಾರು ಒಂದು 50-60% ಅವರು ಮಾಡಿದ್ದಾರೆ. ಆದರೆ ಇನ್ನೂ ಅರ್ಧ ಭಾಗಕ್ಕೆ ಕಡಿಮೆ, ಅರ್ಧ ಭಾಗ ಇನ್ನೂ ಭಾಳ ಜನಗಳಿಗೆ ಅನುಕೂಲ ಆಗಿಲ್ಲ. ಏನಂತ ಹೇಳಿದ್ರೆ, ಅಲ್ಲೋದ್ರೆ ಬ್ಯಾಂಕಲ್ಲಿ ಅಕೌಂಟ್ ಸರಿಗಿಲ್ಲ, ಆಮೇಲೆ ತಾಲೂಕು ಇದಕ್ಕೆ ಹೋಗಿ ಅಂತ ಬೇರೆ ಅಲ್ಲಿಂದ ಈ ಕಡೆ ತೀರಿಸ್ತಾ ಇದ್ದಾರೆ. ವಿನ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವರು ಇಂಟ್ರೆಸ್ಟ್ ಆಗಿ ಮಾಡ್ತಾ ಇಲ್ಲ. ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬೆಂಗಳೂರು ನಾರ್ತ್ನಲ್ಲಿ ಸದಾನಂದ ಗೌಡರು ಇದ್ರು, ಅವ್ರಿಗೆ ಟಿಕೆಟ್ ನಿರಾಕರಿಸಿದ್ರು. ಶೋಭಾ ಕರಂದ್ಲಾಜೆ ಅವರನ್ನ ಇಲ್ಲಿ ಕರ್ಕೊಂಡು ಬಂದಾರೆ ಬಿಜೆಪಿಯಿಂದ. ಕಾಂಗ್ರೆಸ್ಸಿಂದ ರಾಜೀವ್ ಗೌಡರು. ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಗೊತ್ತಾ, ಹಾಗೆ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಗೊತ್ತಾ ಹೇಗೆ? ನಮಗೆ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಗೊತ್ತು, ಯಾಕೆಂದ್ರೆ ಅವ್ರು ಆಲ್ರೆಡಿ ಯಶವಂತಪುರದಲ್ಲಿ ನಿಂತ್ಕೊಂಡು ಗೆದ್ದಿದ್ದಾರೆ, ಎಂ ಎಲ್ ಎ ಆಗಿದ್ರು, ಎಂ ಪಿ ಕೂಡ ಆಗಿದ್ರು ಒಂದ್ಸರಿ. ಅದರಿಂದ ಅವ್ರಿಗೆ ಅನುಭವ ಇದೆ. ಆದರೆ ಈ ರಾಜೀವ್ ಗೌಡ್ರ ಬಗ್ಗೆ ನಮ್ಗೇನು ಅಷ್ಟು ಗೊತ್ತಿಲ್ಲ. ಇನ್ನು ಶೋಭಾ ಕರಂದ್ಲಾಜೆ, ಅಲ್ಲಿ ಗೋ ಬ್ಯಾಕ್ ಅಂತ ಒಂದು ಕ್ಯಾಂಪೇನ್ ಶುರುವಾಯಿತು, ಅಲ್ಲಿಂದ ಇದೀಗ ಇಲ್ಲಿಗೆ ಶಿಫ್ಟ್ ಆದರು, ಅದ್ರ ಬಗ್ಗೆ ಏನಂತೀರಿ? ಸರ್, ಇದು ಎಂ ಪಿ ಎಲೆಕ್ಷನ್ನಲ್ಲಿ ಯಾರೇ ಕ್ಯಾಂಡಿಡೇಟ್ ನಿಂತ್ಕೊಂಡ್ರು ಕೂಡ ಅವ್ರು ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಲ್ಲ, ಮೋದಿಯವ್ರನ್ನ ನೋಡಿ ಓಟ್ ಹಾಕ್ತಾರೆ. ಇದು ದೇಶಕ್ಕೆ ಬೇಕಾಗಿರೋಂಥ ಒಂದು ಎಲೆಕ್ಷನ್. ಅದರಿಂದ ಅವರು ಕೆಲಸ ಮಾಡಿರ್ತಾರೆ, ಅವ್ರಿಗೇನೋ ಅಲ್ಲಿ ಒಂದು ಸ್ವಲ್ಪ ಏನೋ ಚಿಕ್ಕಮ್ಮೆ ಆಗಿರಬೇಕು. ಅವರು ಕೇಳಿದಂಥ ಕ್ಯಾಂಡಿಡೇಟ್ನ ಕೊಟ್ಟಿಲ್ಲ ಇರಬೇಕು, ಅದಕ್ಕೆ ಇವರಿಗೆ ಹೋಗ್ಬೇಕು ಅಂತ ಹೇಳಿರ್ತಾರೆ. ಓಕೆ, ನೀವು ಇಲ್ಲಿ ಗಮನಿಸಿದ ಹಾಗೆ ಫೈಟ್ ಇದೆ ಅನ್ಸುತ್ತಾ ಹೇಗೆ ಕಾಂಗ್ರೆಸ್ ಬಿಜೆಪಿ ನಡುವೆ? ಖಂಡಿತವಾಗ್ಲೂ ಈ ರೀತಿ ಇವಾಗ ಏನಕ್ಕೆ ಫೈಟ್ ಇದೆ ಅಂದರೆ, ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಈ ಗ್ಯಾರಂಟಿ ಒಂದು ಘೋಷಣೆ ಮಾಡಿದಾರಲ್ಲ, ಅದರಿಂದ ಒಂದು ಸ್ವಲ್ಪ ಜನ ಈ ಗ್ಯಾರಂಟಿ ಮೇಲೆ ಅವ್ರಿಗೆ ಓಟ್ ಬೀಳ್ಬೋದು ಅನಿಸುತ್ತೆ. ಒಂದು ಕಡೆ ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ, ಜನಗಳಿಗೆ ಬುದ್ಧಿ ಇದ್ದರೆ ದೇಶದ ಬಗ್ಗೆ ಯೋಚನೆ ಮಾಡ್ಬೇಕು. ಈ ಎಲೆಕ್ಷನ್ ಬಂದ್ಬಿಟ್ಟು ವಿಧಾನಸೌಧ ಎಲೆಕ್ಷನ್ ಅಲ್ಲ, ಇದು ಬಂದ್ಬಿಟ್ಟು ಲೋಕಸಭಾ ಎಲೆಕ್ಷನ್ನು. ಅದರಿಂದ ಆ ಥರ ಲೆಕ್ಕಾಚಾರ ಹಾಕಿದ್ರೆ ಮೋದಿಯವ್ರಿಗೆ ಓಟ್ ಹಾಕ್ತಾರೆ. ತಿಳುವಳಿಕೆ ಇಲ್ದಿರೋ ಜನ ಏನು ಮಾಡ್ತಾರೆ, ಈ ಕಾಂಗ್ರೆಸ್ ಅವರು 2000 ಕೊಟ್ಟಿದ್ದಾರೆ ಅವ್ರಿಗೆ ಓಟ್ ಹಾಕ್ಬೇಕು ಅನ್ನೋರು ಸ್ವಲ್ಪ ಜನ ಇದ್ದಾರೆ. ಇನ್ನೊಬ್ಬರನ್ನ ಮಾತಾಡ್ಸೋಣ ಚುನಾವಣೆ ಸಂಬಂಧಪಟ್ಟಾಗೆ. ಸರ್, ಈಗ ನಿಮ್ಮ ಲೋಕಸಭಾ ಕ್ಷೇತ್ರದಕ್ಕೆ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಬಂದಿದ್ದಾರೆ, ಕಾಂಗ್ರೆಸ್ಸಿಂದ ರಾಜೀವ್ ಗೌಡ್ರು ಇದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಾ ನಿಮಗೆ ರಾಜೀವ್ ಗೌಡ್ರು? ಗೊತ್ತಿಲ್ಲ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಿಲ್ಲ. ಓಕೆ, ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಗೊತ್ತಾ? ಅವ್ರಿಗೆ ಶೋಭಾ ಕರಂದ್ಲಾಜೆ ಬಗ್ಗೆ ಗೊತ್ತಿದೆ. ಓಕೆ, ಏನಂತೀರಿ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ? ಅದೇ ನೋಡ್ಬೇಕು ಸರ್, ಜನಗಳ ಅಭಿಪ್ರಾಯ ಹೆಂಗೆ ಅಂತ ಹೇಳ್ಬೇಕು, ನೋಡ್ಬೇಕು. ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಒಳ್ಳೆ ಬರ್ತಾರೆ. ಶೋಭಾ ಕರಂದ್ಲಾಜೆ ಅಂತಂದ್ರೆ ಮೋದಿ ನೋಡ್ಕೊಂಡು ಯಾಕೂ ಆಗ್ಬೋದು, ಓಟ್ ಹೇಳಕ್ಕಾಗಲ್ಲ, ನೋಡ್ಬೇಕು, ಕಾದು ನೋಡ್ಬೇಕು ಅಷ್ಟೇ. ಈಗ ಹೆಂಗೆ ಫೈಟ್ ಇದೆ ಅನ್ಸತ್ತ? ಫೈಟ್ ಇದೆ ನೋಡ್ಬೇಕು, ಬಟ್ ಅದೇ ನಾವು ಕಾದು ನೋಡ್ಬೇಕು ಜನಗಳ ಅಭಿಪ್ರಾಯ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನು ಹೇಳಕ್ಕಾಗಲ್ಲ. ಈ ಕಾಂಗ್ರೆಸ್ ನವರು ಗ್ಯಾರಂಟಿ ಎಲ್ಲ ಕೊಟ್ರಲ್ಲ, ಅದ್ರ ಬಗ್ಗೆ? ಅದ್ರ ಬಗ್ಗೆ ಅದೆಲ್ಲ ಸುಮ್ಮನೆ ಹೋಪ್ಲೆಸ್, ಯಾರು ಬೇಕಾಗಿ ಗ್ಯಾರಂಟಿ ತೊಗೊಂಡವ್ರೆ ಬೇಕಾಗಿಲ್ಲ ಅಂತಂತಾರೆ ಎಲ್ಲರು. ನನ್ನ ಭಾಳ ಜನಕ್ಕೆ ಅಭಿಪ್ರಾಯ, ಇಲ್ಲಿ ಬರ್ತಾರಲ್ಲ ಕಸ್ಟಮರ್ಸ್ ಎಲ್ಲ ಬರ್ತಾರಲ್ಲ, ಅವರೆಲ್ಲ ಹೇಳ್ತಾರಲ್ಲ ಬೇಕಾಗಿರಲ್ಲ ಸರ್ ಇದೆಲ್ಲ ಬೇಕಾಗಿಲ್ಲ, ಹೆಂಗೆ ಈವನ್ ಲೇಡೀಸು ಹೇಳ್ತಾರೆ ಬೇಕಾಗಿಲ್ಲ ಸರ್ ಇದೆಲ್ಲ ಅಂತೆಲ್ಲ ಹೇಳ್ತಾರೆ. ಮೇಡಮ್, ಶೋಭಾ ಕರಂದ್ಲಾಜೆ ಅವರು ಓರ್ವ ಮಹಿಳೆ, ಮತ್ತೊಂದು ಕಡೆಯಿಂದ ರಾಜೀವ್ ಗೌಡ ಅವರು ಇದ್ದಾರೆ, ನೀವೇನಂತೀರಿ? ರಾಜೀವ್ ಗೌಡ್ರ ಬಗ್ಗೆ ನಾವೇನು ಜಾಸ್ತಿ ಕೇಳಿಲ್ಲ, ಶೋಭಾ ಕರಂದ್ಲಾಜೆ ಅಂದರೆ ಅದೇ ಮೋದಿ ಅವ್ರನ್ನ ನೋಡಿಕೊಂಡು ಇದು ಮಾಡಬೇಕು, ವೋಟಿಂಗ್ ಮಾಡಬೇಕಷ್ಟೇ. ನಾವು ಬಿಜೆಪಿನೇ, ಬಿಜೆಪಿ ಕ್ಯಾಂಡಿಡೇಟ್ ಬಗ್ಗೆ ಅಂದರೆ ಈ ಬಿಜೆಪಿ ಅಂತಿದ್ದೀರಿ, ಆ ಕಾರಣಕ್ಕೆ ಕೇಳ್ತಿದ್ದೀನಿ. ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಅಂದರೆ ಅವರು ದಕ್ಷಿಣ ಕನ್ನಡ ಭಾಗದವರು, ಉಡುಪಿ ಭಾಗದವರು, ಅಲ್ಲಿ ಇಲ್ಲಿ ಕರ್ಕೊಂಡು ಬಂದರು, ಆ ಥರ ಒಂದು ಒಪಿನಿಯನ್ ಇದೆ, ಅದ್ರ ಬಗ್ಗೆ ಅಂತ ಏನಂತೀರಿ? ಅದ್ರ ಬಗ್ಗೆ ಏನು ಜಾಸ್ತಿ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗೋದು, ಬಟ್ ಅದೇ ಮೋದಿಯವರು ಅಂದರೆ ಈ ಅವ್ರನ್ನ ನೋಡಿಕೊಂಡೇ ನಾವು ಇದು ಮಾಡೋದು ವೋಟಿಂಗ್ ಬಿಜೆಪಿ. ಹಾಂ, ಅಂದರೆ ಅವರು ದೇಶದ ಬಗ್ಗೆ ಎಲ್ಲ ತುಂಬ ಇದು ಮುಂದುವರೆ ಯಾವ ಥರ ಮಾಡ್ತಾ ಇದ್ದಾರೆ ದೇಶದ ಬಗ್ಗೆ, ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಹಿಂಗಾಗಿ ನಮಗೂ ಬಿಜೆಪಿ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನಂತೀರಿ? ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರಿಗೆ ಬಸ್ನಲ್ಲಿ ಫ್ರೀ, ಗ್ಯಾರಂಟಿಗಳೇನೋ ಕೊಟ್ಟಿದ್ದಾರೆ, ಬಟ್ ಇಲ್ಲಿಗೆ ಇಷ್ಟಕ್ಕೆ ನಾವು ತೃಪ್ತಿ ಪಟ್ಕೊಳ್ಳಂಗಿಲ್ಲ, ಯಾಕಂದ್ರೆ ನಮಗೆ ಅದ್ರ ಡಬಲ್ ತಗೋತಾ ಇದಾರಲ್ಲ, ಬೇರೆ ಬೇರೆ ಕಡೆಯೆಲ್ಲ ಟ್ಯಾಕ್ಸು ಅದು ಇದು ಎಲ್ಲ ಜಾಸ್ತಿ ಮಾಡಿದ್ದಾರೆ, ಅನಾವಶ್ಯಕ ಯಾವುದು ಇದು ಅಂತ ಹೇಳ್ಕೊಂಡು ಎಲ್ಲ ಕಡೆಯಿಂದ ಪಬ್ಲಿಕ್ಕಿಂದ ದುಡ್ಡು ವಸೂಲಿ ಆಗ್ತದೆ, ಎಲ್ಲ ಜಾಸ್ತಿ ಆಗಿದೆ ಬೆಲೆಗಳೆಲ್ಲ, ಅದಕ್ಕೋಸ್ಕರ ಅದೇನು ನಮಗೇನು ಅಷ್ಟೊಂದು ಯೂಸ್ಫುಲ್ ಆಗಿಲ್ಲ. ಒಂದು ವೇಳೆ ಯಶವಂತಪುರ ಸಮೀಪದ ಒಂದು ಬಟ್ಟೆ ಅಂಗಡಿಲಿದ್ದೀನಿ, ಅವರೊಂದಷ್ಟು ಜನರು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬೆಂಗಳೂರು ನಾರ್ತ್
ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ, ಸದಾನಂದ ಗೌಡರು ಟಿಕೆಟ್ ಕೊಟ್ಟಿಲ್ಲ, ಕಾಂಗ್ರೆಸ್ ಇಂದ ರಾಜೀವ್ ಗೌಡರು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಾ ನಿಮಗೆ? ಹೌದು ಸರ್, ಗೊತ್ತು ಸರ್, ಗೊತ್ತು ಗೊತ್ತು, ರಾಜೀವ್ ಗೌಡರು ಗೊತ್ತು, ಹೆಸರು ಕೇಳಿದ್ದೀನಿ ನಾನು. ನಾನೇನಂದ್ರೆ ಅಭಿಪ್ರಾಯ ಯಾರನ್ನೇ ಬರಲಿ ಸ್ವಲ್ಪ ಡಿಫ್ರೆಂಟ್ ಮಾಡಲಿ, ಯಾಕಂದ್ರೆ ಮೋದಿ ಸರ್ಕಾರನೇ ಬರಲಿ ಸ್ವಲ್ಪ ಒಳ್ಳೇದು ಮಾಡಲಿ, ಯಾಕಂದರೆ ಬೆಲೆಗಳು ಜಾಸ್ತಿ ಮಾಡ್ತಾ ಇದ್ದಾವೆ, ಕಮ್ಮಿ ಮಾಡ್ತಾ ಇಲ್ಲ, ಗ್ಯಾಸ್ ಬೆಲೆ ಹೆಚ್ಚಾಗ್ತಾ ಇದೆ, ಪ್ರತಿಯೊಂದು ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಮೋದಿ ಸರ್ಕಾರನೇ ಬಂದ್ರೇ ನಮ್ಗೆ ಒಳ್ಳೇದೆ, ಏನಂತ ಮೋಸ ಇಲ್ಲ. ಸ್ವಲ್ಪ ಈಗ ಕರೆನ್ಸಿ ಹಾಕ್ಬೇಕಂದ್ರೆ ಮುಂಚೆ 50 ರೂಪಾಯಿನಲ್ಲಿ ನಮ್ಮ ಜೀವನ ನಡೀತಾ ಇತ್ತು, ಏನೋ ದುಡ್ಡಿರೋರು ಮಾಡ್ಕೊತಾರೆ, ಬಡವರು ಭಾಳ ಕಷ್ಟ ಬೀಳ್ತಾವ್ರೆ. ಒಂದು ಕರೆನ್ಸಿ ಹಾಕ್ಬೇಕಂದ್ರೆ ತಿರ್ಗಾ ಕರೆನ್ಸಿ ಆಗ್ಬಿಡ್ತದೆ, ಇಮಿಡಿಯೇಟ್ಲಿ ಫೋನ್ ಬರ್ತದೆ ಕರೆನ್ಸಿದು, ಕರೆನ್ಸಿ ಹಾಕು ಅಂತ, ಇಲ್ಲಾಂದ್ರೆ ಮಾತು ನಿಂತೋಗ್ಬಿಡ್ತದೆ. ಬರವ್ರ ಜೀವನ ಭಾಳ ಕಷ್ಟ, ಅದಕ್ಕೊಂದು ಅನುಕೂಲ ಮಾಡಲಿ ಅಂತ ದೇವ್ರಿಗೆ ಬೇಡ್ತೀನಿ. ಅವ್ರು ಯಾರನ್ನೇ ಬರಲಿ, ಅವ್ರು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರು ಸ್ವಲ್ಪ ಕಮ್ಮಿ ಮಾಡಲಿ, ಅವರೇ ಕೂತ್ಕೊಳ್ಳಿ, ಯಾರನ್ನೇ ಕೂತ್ಕೊಳ್ಳಿ, ಭಾಳ ಒಳ್ಳೇದು ಮಾಡಲಿ. ಭಾಳ ಪಬ್ಲಿಕ್ ಭಾಳ ತೊಂದರೆ ಇದೆ, ಬಿಸ್ನೆಸ್ ಭಾಳ ಇದೆ ಸರ್. ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾತಾಡೋದಾದ್ರೆ ಹೇಗಿದೆ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡರು? ರಾಜೇಗೌಡರು ಬರಲಿ, ಒಳ್ಳೇದು, ಒಳ್ಳೆ ಡಿಫ್ರೆಂಟ್ ಆಗ್ತದೆ, ಡಿಫ್ರೆಂಟ್ ಆಗ್ಬೋದು, ಸ್ವಲ್ಪ ಒಂದು ಬದಲಾವಣೆ ಇರಲಿ ಅಂತ. ಬದಲಾವಣೆ ಇರಲಿ, ಸ್ವಲ್ಪ ಬದಲಾವಣೆ ಆದರೆ ಒಳ್ಳೇದು, ಯಾಕಂದ್ರೆ ಮೋದಿ ಸರ್ಕಾರನೂ ಇದ್ದಾರೆ, ಭಾಳ ಹುಷಾರಿದ್ದಾರೆ, ಚೆನ್ನಾಗಿದ್ದಾರೆ, ಅವರು ವಂಡರ್ಫುಲ್ ಗೇಮ್ ವಂಡರ್ಫುಲ್ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳ್ಕೊಡ್ದು, ನನ್ನ ಗಂಡಂಗೆ ಮಾಡಿದ್ದಾರೆ, ಸ್ವಲ್ಪ ಜಿ ಎಸ್ ಟಿ ತಂದಿದ್ದಾರೆ, ಸ್ವಲ್ಪ ಟೈಟ್ ಆಗಿದೆ, ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಸ್ವಲ್ಪ ಅನುಕೂಲ ಆಗುತ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮನೋಹರ್ ಲಾಲ್ ಅಂತ, ನಾನು ಸಿಂಧಿ, ಅದ್ವಾನಿ ಅವರಿದ್ದಾರಲ್ಲ ಅವ್ರ ಕ್ಯಾಸ್ಟೇ ನಾನು, ಅವ್ರು ಪಾಕಿಸ್ತಾನದಿಂದ ಬಂದಿರೋದು, ನಾವು ಪಾಕಿಸ್ತಾನ ನಮ್ಮ ತಾಯಿ ತಂದೆ ಬಂದಿರೋದು, ಅವರಿಗೆ ಚೆನ್ನಾಗಿ ಗೊತ್ತು, ನಮ್ಮ ಮೋದಿ ಅವ್ರಿಗೆ ಎಲ್ ಕೆ ಅದ್ವಾನಿ ಬಗ್ಗೆ ಗೊತ್ತು, ಅವ್ರು ಪ್ರೆಸಿಡೆಂಟ್ ಇದ್ದರು, ಈಗ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಇವ್ರಿಗೆ ಇರಲಿ, ಯಾರನ್ನ ಡಿಫ್ರೆಂಟ್ ಬರಲಿ, ಸ್ವಲ್ಪ ಒಳ್ಳೇದು ಮಾಡಿದ್ರೆ ಭಾಳ ಒಳ್ಳೇದು. ಯಾ ವ್ಯಕ್ತಿನೇ ಕೂತ್ಕೊಳ್ಳಿ, ಸ್ವಲ್ಪ ದೇವ್ರ ಭಕ್ತಿಯಿಂದ ಒಳ್ಳೆ ದೇಶಕ್ಕೆ ನಮ್ಮ ಇಂಡಿಯಾಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಅಂದ್ರೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ ಸರ್. ಈಗ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ ಚಿತ್ರಣ ಹೇಗಿದೆ, ಏನನ್ಸುತ್ತೆ? ನಮ್ದು ಲೋಕಸಭಾ ನಾರ್ತ್ ಬರುತ್ತೆ ಸರ್. ಇಲ್ಲಿ ನಾರ್ತ್ ಅಂದ್ರೆ ಈಗ ಇವರು ಶೋಭಾ ಕರಂದ್ಲಾಜೆ ಇರೋದು, ರಾಜೀವ್ ಗೌಡರು ಕಾಂಗ್ರೆಸ್ ಇಂದ. ಈಗೇನಂದ್ರೆ ಸೆಂಟ್ರಲ್ ಯಾವಾಗಲೂ ಬಿಜೆಪಿಯಿಂದ ಒಳ್ಳೆ ಕೆಲಸ ಆಗ್ತಾ ಇದೆ, ದೇಶಕ್ಕೆ ಒಳ್ಳೇದಾಗ್ತಾ ಇದೆ, ಅದೇ ಕಾಂಗ್ರೆಸ್ ಇಂದ ಹೊಂದಾಣಿಕೆ ಇಲ್ಲ, ಎಲ್ಲ ಒಂದು ಎಲ್ಲ ಬೇರೆ ಬೇರೆ ಪಕ್ಷ ಆಗಿ ಕಾಂಗ್ರೆಸ್ ಹೊಡೆದ ಚಿತ್ರಣ ಆಗಿದೆ. ಅದಕ್ಕೆ ಇವಾಗ ಸೆಂಟ್ರಲ್ ನಾವು ಮೋದಿಗೆ ಓಟ್ ಹಾಕ್ಬೇಕು ಅಂತ ಇದ್ವಿ, ಮೋದಿಗೆ ಓಟ್ ಹಾಕ್ತೀವಿ. ಅಂದ್ರೆ ಈಗ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಆಗಲ್ಲ, ಮೇನ್ ಸೆಂಟ್ರಲ್ ಮೋದಿ ಅಂತ. ಇಲ್ಲಿ ಕ್ಯಾಂಡಿಡೇಟ್ ಏನೂ ಇಲ್ಲ, ಇಲ್ಲಿ ಏನ್ ಹೇಳಲ್ವಾ, ಯಾರು ರೋಡಲ್ಲಿ ಹೋಗೋ ಬರ ನಿಲ್ಸಿದ್ರು ಬಿಜೆಪಿ ನಿಲ್ಸಿ ಗೆಲ್ತಾರೆ, ಯಾವುದೋ ಸೆಂಟ್ರಲ್ಲು ಮತ್ತೆ ಸೌತ್ ಮತ್ತು ನಾರ್ತ್ ಅಲ್ಲಿ ಯಾರೋ ಬಿಜೆಪಿನೇ, ಅವ್ರು ಕ್ಯಾನ್ವಾಸ್ ಮಾಡಿದ್ರು ಗೆಲ್ತಾರೆ, ಮಾಡದೇ ಇದ್ರು ಗೆಲ್ತಾರೆ. ಇವಾಗ ಹಂಗಿರ್ಬೇಕಾದ್ರೆ ಎಲ್ಲಾರು ಅನುಕೂಲ ಆಗ್ರೆ ಕ್ಯಾಂಡಿಡೇಟ್ ಹಾಕೊಳ್ತಾರೆ ಅಷ್ಟೇ. ಎಲ್ಲ ಮೋದಿ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಯ್ತು, ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ರು, ಅದ್ರ ಬಗ್ಗೆ ಏನು ಅಭಿಪ್ರಾಯ? ಅನುಕೂಲ ಆಗ್ಬೇಕಾಯ್ತು, ಅದಕ್ಕೆ ಶೋಭಾ ಕರಂದ್ಲಾಜೆ ಹಾಕಿದ್ರು ಅಷ್ಟೇ, ಅದೇ ಡಿಫ್ರೆನ್ಸ್, ಏನು ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಅವ್ರಿಗೆ ಸೇಫೆಸ್ಟ್ ಪ್ಲೇಸ್ ಬೇಕಾಗಿತ್ತು, ನಾರ್ತ್ ಪ್ಲೇಸ್ ಸಿಕ್ತು ಇವ್ರಿಗೆ, ಸದಾನಂದ ಗೌಡರು ಕಟ್ ಮಾಡಿದ್ರು ಅಷ್ಟೇ. ಓಕೆ, ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್ ರಾಜೀವ್ ಗೌಡರು ಗೊತ್ತನ್ಸುತ್ತಾ ಹೇಗೆ ಈ ಭಾಗ ಜನಕ್ಕೆ, ಮುಖ ಪರಿಚಯ ಇದೆ ಅನ್ಸುತ್ತಾ? ಕಾಂಗ್ರೆಸ್ಸಲ್ಲಿ ರಾಜೀವ್ ಗೌಡರಿಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ಈಗೆಲ್ಲ ಬೇರೆ ಪಕ್ಷಕ್ಕೆ ಏನು ಬಂದರೆ ಬೇರೆ ಬೇರೆ ಡಿಸ್ಟಿಕಲ್ಲಿ ಇರೋ ತಂದು ಇಲ್ಲಿ ನಿಲ್ಲಿಸ್ತಾರೆ ಅಷ್ಟೇ. ಅಲ್ಲಿ ಇಲ್ಲಿ ಸ್ಥಳೀಯರು ಯಾರೂ ಇಲ್ಲ, ಇವಾಗ ಶೋಭಾ ಕರಂದ್ಲಾಜೆ ಇರಲಿಲ್ಲ, ಬೇರೆ ಕಡೆಯಿಂದ ನಿಂತಿದ್ರು, ಇವಾಗ ಇಲ್ಲಿ ಬಂದು ನಿಂತಿದ್ದಾರೆ. ಇವಾಗ ಅದೇ ಇವಾಗ ಯಾರು ಕ್ಯಾಂಡಿಡೇಟ್ ಯಾರು ಗೆಲ್ಲುತ್ತೆ ಅಂತ ಕುದುರೆ ಯಾವಾಗ ಗೆಲ್ಲುತ್ತೆ ಅದು ಹಾಕ್ತಾರೆ ಅಷ್ಟೇ. ಎಲ್ಲ ಮೋದಿ ನೋಡಿ ಓಟ್ ಹಾಕೋದು ಬಿಟ್ರೆ ಕಾಂಗ್ರೆಸ್ ನೋಡಿ ಯಾರು ಓಟ್ ಹಾಕಲ್ಲ, ಅದು ಇಲ್ಲಿ ಕ್ಯಾಂಡಿಡೇಟ್ ನೋಡಿ ಯಾರು ಓಟ್ ಹಾಕಲ್ಲ. ಒಂದು ವೇಳೆ ಇಲ್ಲೊಂದು ಬೇಕರಿ ಇದ್ದೇನೆ, ಇಲ್ಲೊಬ್ಬರನ್ನ ಮಾತಾಡ್ಸೋಣ ಸರ್. ಈಗ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶೋಭಾ ಕರಂದ್ಲಾಜೆ, ಆ ಕಡೆ ರಾಜೀವ್ ಗೌಡರು ಇದ್ದಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಾ ನಿಮಗೆ? ರಾಜೀವ್ ಗೌಡರು ಗೊತ್ತಾ? ಶೋಭಾ ಕರಂದ್ಲಾಜೆ ಅವ್ರಿಗೆ ಗೊತ್ತು. ಓಕೆ, ಈಗ ಶೋಭಾ ಕರಂದ್ಲಾಜೆ ನೀವು ಹೇಳ್ತಾ ಇದ್ರಿ ನಾನು ಉಡುಪಿ ಭಾಗದವನು ಅಂತ, ಉಡುಪಿ ಚಿಕ್ಕಮಗಳೂರಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ, ಅದ್ರ ಬಗ್ಗೆ ಏನಂತೀರಿ? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಎಲೆಕ್ಷನ್ ಟೈಮಿಗೆ ಅವರೆಲ್ಲ ಬರ್ತಾರಷ್ಟೇ ಇಲ್ಲಿ, ಆಮೇಲೆ ವಿನ್ನ ಅದ್ರ ಮೇಲೆ ಯಾರು ಬರಲ್ಲ, ಆದ್ರೂ ಮೋದಿಗೋಸ್ಕರ ಬಿಜೆಪಿಗೆ ಓಟ್ ಹಾಕ್ಬೇಕಾಗತ್ತೆ. ಕ್ಯಾಂಡಿಡೇಟ್ಗಿಂತ ಇಲ್ಲಿ ಮೋದಿ ಕೇಂದ್ರ ಮುಖ್ಯ ಅಂತ ಹಾಕ್ಬೇಕು, ಯಾಕಂದ್ರೆ ಲಾಸ್ಟ್ ಟೈಮ್ ಸದಾನಂದ ಗೌಡರು ಇದ್ರು ಈ ಕಡೆ, ಸದಾನಂದ ಗೌಡರು ಅಷ್ಟೇ ಎಲೆಕ್ಷನ್ ಕ್ಯಾನ್ವಾಸಿಂಗ್ ಅಷ್ಟೇ ಬಂದಿದ್ರು, ಮತ್ತವರು ಈ ಕಡೆ ಮುಖನೇ ತೋರಿಸಿಲ್ಲ, ಆದ್ರೂ ಮೋದಿಗೋಸ್ಕರ ಹಾಕಿದೀವಿ. ಅಂದ್ರೆ ಮೋದಿ ಪ್ರಧಾನಿ ಆಗ್ಲಿ ಅಂತ ಇಲ್ಲಿ ಹಾಕ್ತಾ ಇದ್ದೀವಿ ಇವಾಗ, ಅದಕ್ಕೋಸ್ಕರ ಇಲ್ಲಿ ಮೋದಿಗೋಸ್ಕರ ಓಟ್ ಹಾಕ್ಲಿಬೇಕಾಗಿದೆ. ಈಗ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಏನು ಪ್ರಯೋಜನ ಆಗಿಲ್ಲ ಅಂತೀರಾ? ಗ್ಯಾರಂಟಿ ಪ್ರಯೋಜನ ಆಗಿಲ್ಲ ಅಂತಲ್ಲ, ಅದು ತುಂಬಾ ದೇಶಕ್ಕೂ ತುಂಬಾ ಹೊಡೆತ ಬೀಳುತ್ತೆ ಆ ಥರ ಮಾಡೋದ್ರಿಂದ. ಬೇರೆ ಏನಾದರೂ ಸ್ವಲ್ಪ ಬೇರೆ ರೀತಿಯಲ್ಲಿ ಕೊಡ್ಬೋದಿತ್ತು, ರಿಯಾಯಿತಿಗಳು ಕೊಡ್ಬೋದಿತ್ತು, ಫುಲ್ ಫ್ರೀ ಬ್ಯಾಡ ಆಗಿತ್ತು ಅನ್ಸುತ್ತೆ. ಅದು ಯಾರ್ಯಾರಿಗೆ ಪ್ರಯೋಜನ ಆಗಿದೆಯೋ, ಸುಮ್ಮನೆ ಹೆಂಗಸರಿಗೆಲ್ಲ ಬಸ್ ಫ್ರೀ ಮಾಡಿದರು,
ಅದು ಬರೀ ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತಾಡೋದೇ ಬಿಟ್ಟರೆ ಯಾರು ಕೆಲಸ ಕಾರ್ಯ ಇದ್ದು ಯಾರು ಸುತ್ತಾಡಿಲ್ಲ, ಸುಮ್ಮನೆ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತಾಡ್ತಾ ಹೋದರು. ಅದರಿಂದ ಇದಾಯಿತು. ಮತ್ತು ಈ ಬೇರೆ ಗ್ಯಾರಂಟಿ ಅವರು ಫ್ರೀ ಎಲ್ಲ ಕೊಟ್ಟಿದ್ದಾರೆ, ಅದರಿಂದ ಏನು ಎಲೆಕ್ಷನ್ ಮೇಲೆ ದೊಡ್ಡ ಎಫೆಕ್ಟ್ ಏನು ಬೀಳಲ್ಲ ಅನಿಸುತ್ತೆ ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ಇದ್ದಿ ಅಣ್ಣಪ್ಪ ಅಂತ.